ಆರು ತಿಂಗಳಿಂದ ಶ್ರೀಗಳ ಜೊತೆ ಆ ಮಹಿಳೆ ಸಂಪರ್ಕದಲ್ಲಿದ್ರು. ಗೊತ್ತಿಲ್ಲದ ಮಹಿಳೆ ಜೊತೆ ಶ್ರೀಗಳು ಹೇಗ್ ಚಾಟಿಂಗ್ ಮಾಡಿದ್ರು? ಹಾಗಾದ್ರೆ ಆ ಮಹಿಳೆಯೇ ಶ್ರೀಗಳಿಗೆ ಖೆಡ್ಡ ತೋಡುದ್ಲ? ಇದು ಹನಿ ಟ್ರ್ಯಾಪ್. ಆ ಮಹಿಳೆಯ ಬೆನ್ನು ಬಿದ್ದ ಕುದೂರು ಪೊಲೀಸರಿಗೆ ಆಕೆ ಯಾರು, ಯಾಕೆ ಮಾತಾಡ್ತಾ ಇದ್ಲು ಶ್ರೀಗಳ ಜೊತೆ, ಇದೆಲ್ಲದವನ್ನ ಹುಡ್ಕೋಕೆ ಈಗ ಆ ಮಹಿಳೆಯ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಗಮನಿಸ್ತಾ ಇದ್ರಿ, ಒಂದು ಕಡೆ ಡೆತ್ ನೋಟ್, ಮಗದೊಂದು ಕಡೆ ಶ್ರೀಗಳು ಆ ಮಹಿಳೆ ಜೊತೆ. ಕೊನೆ ದಿನ ರಾತ್ರಿ ಅವರು ಆತ್ಮಹತ್ಯೆಗೆ ಶರಣಾಗೋ ಮುನ್ನ ಕೊನೆ ದಿನ ರಾತ್ರಿ ವಿಡಿಯೋ ಚಾಟ್ನಲ್ಲಿ ಏನು ಮಾತಾಡ್ತಾ ಇದ್ರು ಅದನ್ನ ಮತ್ತೊಂದು ಫೋನ್ನಲ್ಲಿ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಆದ ನಂತರ ಏನೋ ಬ್ಲ್ಯಾಕ್ ಮೇಲ್ ಆಗಿರುತ್ತೆ ಅಥವಾ ಹನಿ ಟ್ರ್ಯಾಪ್ ಆಗಿರುತ್ತೆ, ಇದರಿಂದ ಕಳಂಕವನ್ನೆಲ್ಲಿ ಹೊತ್ಕೊಂಡ್ಬೇಕಾಗುತ್ತೋ ಅನ್ನೋ ಹಿನ್ನೆಲೆಯಲ್ಲೇ ಶ್ರೀಗಳು ಹೀಗೆ ಮಾಡ್ಕೊಂಡ್ರ, ಹೀಗೊಂದು ಅನುಮಾನವೂ ಇದೆ. ಬಂಡೇಮಠ ಶ್ರೀಗಳ ಡೆತ್ ನೋಟ್. ಸಿದ್ಧಗಂಗಾ ಶ್ರೀಗಳಿಗೆ ಹಾಗೂ ಮಠದ ಭಕ್ತರಿಗೆ ಕೊನೆಯ ನನ್ನ ಶರಣು ಶರಣಾರ್ಥಿಗಳು. ಪೂಜ್ಯರು ಹಾಗೂ ಮಠದ ಭಕ್ತರಲ್ಲಿ ನನ್ನ ಕೊನೆಯ ನಿವೇದನೆ ಏನಂದ್ರೆ, ನಾನು ಮಠದ ಉತ್ತರಾಧಿಕಾರಿಯಾಗಿ 25 ವರ್ಷಗಳು ಹೇಗೆ ಇದ್ದೆ ಎಲ್ಲರಿಗೂ ತಿಳಿದಿದೆ. ಇಷ್ಟು ದಿನ ನಾನು ಮಠದ ನಿಷ್ಠಾವಂತ ಸೇವಕನಾಗಿ, ಪ್ರಾಮಾಣಿಕನಾಗಿ ಮಠದ ಸೇವೆಯನ್ನ ಮಾಡಿದ್ದೇನೆ. ಹಿರಿಯ ಲಿಂಗೈಕ್ಯ ಶ್ರೀಗಳ ಪ್ರೀತಿ ಪಾತ್ರನಾಗಿ ಸೇವೆಯನ್ನ ಮಾಡಿದ್ದೇನೆ. ಮಠದ ಹಣವನ್ನ ನನ್ನ ವೈಯಕ್ತಿಕ ಜೀವನಕ್ಕೆ, ಬಂಧುಗಳಿಗೆ, ಸ್ನೇಹಿತರಿಗೆ ಕೊಟ್ಟಿಲ್ಲ, ದುಂದುವೆಚ್ಚ ಮಾಡಿಲ್ಲ. ಎಲ್ಲವನ್ನೂ ಮಠದ ಕಾರ್ಯಗಳಿಗೆ ಉಪಯೋಗಿಸಿದ್ದೇನೆ. ಅಷ್ಟೇ ಪ್ರಾಮಾಣಿಕವಾಗಿ ಬದುಕಿದ್ದೇನೆ. ಆದರೆ ಈಗ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಕೆಟ್ಟ ವಿಚಾರದಲ್ಲಿ ನನ್ನ ಮೇಲೆ ಹೊರಿಸಿ ನನ್ನ ಮನಸ್ಸಿಗೆ ನೋವುಂಟು ಮಾಡಿದೆ. ನನ್ನ 25 ವರ್ಷದ ಜೀವನದಲ್ಲಿ ಕಷ್ಟದ ವಿಚಾರದಲ್ಲಿ ಅನುಭವಿಸಿದೆ. ಇತ್ತೀಚಿನ ದಿನಗಳಲ್ಲಿ ಕಷ್ಟಗಳು ಬೇರೆ ರೂಮರ್ಗಳಲ್ಲಿ ಗೊತ್ತಿಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಇಷ್ಟು ದಿನ ನಾನು ಎಚ್ಚರಿಕೆಯಿಂದ ಇದ್ದೆ, ಆದರೆ ಶತ್ರುಗಳ ನಿರಂತರ ಪ್ರಯತ್ನದಿಂದ ನನಗೆ ಕೊನೆಗೆ ಸಂಚು ಮಾಡಿದ್ದಾರೆ. 6-7 ತಿಂಗಳಿನಿಂದ ಗೊತ್ತಿಲ್ಲದ ಮಹಿಳೆ ನನಗೆ ದೂರವಾಣಿ ಮಾಡಿ ಮಾತನಾಡಿರುವುದು ಯಾರು ಅಂತ. ಡೆತ್ ನೋಟ್ ಟು FSL ಸ್ಯಾಂಪಲ್ ಹ್ಯಾಂಡ್ ರೈಟಿಂಗ್ ಅವ್ರದ್ದು ಹಳೇದು ಯಾವ್ದಿದೆ ಅದನ್ನು ಕೂಡ ನಿನ್ನೆ ಕೂಡ ನಮ್ಮ ಇನ್ಸ್ಪೆಕ್ಟರ್ ಅಲ್ಲಿ ಸೀಸ್ ಮಾಡಿದ್ದಾರೆ. ದೇರ್ ವರ್ 2 mobile phones ಬೇಸ್ಡ್ ಆನ್ ಎಲ್ಲ ಮಠದವ್ರ ಪ್ರಕಾರ ಅವ್ರು 2 mobile phone ಉಪಯೋಗಿಸ್ತಾ ಇದ್ರಂತೆ. 2 mobile phone ನಮ್ಮ ಹತ್ರ ಇದೆ. ಅಗೇನ್, ನಾವು ಇದರಲ್ಲಿ ಮಠದ ಒಳಗಡೆ ಏನು ನಡೀತೈತೆ ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡೋಕೆ ಕೂಡ ಹೋಗೋದಿಲ್ಲ. ವಿಲ್ ಕ್ಲಿಯರ್ಲಿ ಸಿ ಹೂ ವಾಸ್ ದ ಇಮಿಡಿಯೇಟ್ ಕಾಸ್ ಆಫ್ ಡೆತ್. ದಟ್ಸ್ ವಾಟ್ ವಿಲ್ ಇನ್ವೆಸ್ಟಿಗೇಟ್. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಗೊತ್ತಾಗ್ತದೆ ಈಗ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ಗೊತ್ತಾಗ್ತದೆ. ಅದನ್ನು ನಿಮ್ಮ ಗಮನಕ್ಕೆ ತರ್ತದೆ. ಈಗ ಆ ಮಹಿಳೆ ಯಾರು ಅನ್ನುವಂಥದ್ದು ಗೊತ್ತಾದರೆ ಮುಕ್ಕಾಲು ಕೇಸ್ ಸಾಲ್ವ್ ಆದಂಗೆ. ಈಗ ಮಹಿಳೆಯ ಬೆನ್ನು ಬಿದ್ದಿದ್ದಾರೆ ಪೊಲೀಸರು, ಆಕೆ ಯಾರು, ಯಾವೂರು, ಯಾಕೆ ಶ್ರೀಗಳಿಗೆ ಫೋನ್ ಮಾಡ್ತಾ ಇದ್ಲು, ಕಾಂಟ್ಯಾಕ್ಟ್ ಸಿಕ್ಕಿದ್ದು ಹೇಗೆ ಶ್ರೀಗಳಿಗೆ, ಆಕೆ ನಿಜವಾಗಿಯೂ ಶ್ರೀಗಳಿಗೆ ಅಪರಿಚಿತ ಮಹಿಳೆಯ ಅಥವಾ ಪರಿಚಯ ಇದ್ದಂತಹ ಹೆಂಗಸ, ಇವೆಲ್ಲವೂ ಕೂಡ ಆಕೆ ಸಿಕ್ಕ ನಂತರವೇ ಉತ್ತರ. ಯಾಕಂದರೆ ಶ್ರೀಗಳನ್ನು ವಿಚಾರಣೆ ಮಾಡೋಕ್ಕೆ ಶ್ರೀಗಳಿಲ್ಲ. ಈಗ ವಿಡಿಯೋ ಲೀಕ್ ಆಗಿದೆ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವಿನಯ್ ನೀಡ್ತಾರೆ. ವಿನಯ್, ಈಗ ಆತ್ಮಹತ್ಯೆಯ ನಂತರ FIR ಆಗುತ್ತೆ, FIR ಅಲ್ಲಿ ಯಾರ ಹೆಸರು ಕೂಡ ಇರಲ್ಲ, ಪೊಲೀಸರ ಮೇಲೆ ಅನುಮಾನ ತಿರುಗುವಂತೆ ಮಾಡುತ್ತೆ. ಆದರೆ ಈಗ ಈ ವಿಡಿಯೋ ಲೀಕ್ ಆದಮೇಲೆ ಶ್ರೀಗಳು ಬ್ಲ್ಯಾಕ್ ಮೇಲಿಗೆ ಒಳಗಾದ್ರ ಅಥವಾ ಹನಿ ಟ್ರ್ಯಾಪಿಗೆ ಒಳಗಾದ್ರ ಶ್ರೀಗಳು ಅನ್ನೋ ಅನುಮಾನ ಖಂಡಿತವಾಗ್ಲಿ ವಿದ್ಯಾ. ಯಾಕಂದ್ರೆ ಈ ಒಂದು ಪ್ರಶ್ನೆ ಮೊದಲ ದಿನದಿಂದಲೂ ಕೂಡ ಇತ್ತು. ಯಾಕಂದ್ರೆ ಶ್ರೀಗಳ ಮೊದಲ ಪುಟದ ಒಂದು ಡೆತ್ ನೋಟ್ ಏನ್ ವೈರಲ್ ಆಗಿತ್ತು, ಅದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು ಏನಂದ್ರೆ, ಒಬ್ಬ ಅಪರಿಚಿತ ಮಹಿಳೆ ನನಗೆ ಈ ರೀತಿಯಾಗಿ ನನ್ನ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಿದ್ದಾಳೆ, ನನ್ನ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರಕ್ಕೆ ಕೆಲವರು ಕುಮ್ಮಕ್ಕನ್ನ ನೀಡ್ತಿದ್ದಾರೆ, ಈ ಮೂಲಕ ನನಗೆ ಕಿರುಕುಳವನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಆರೋಪವನ್ನ ಮಾಡಲಾಗಿತ್ತು. ಇದರಿಂದ ಗೊತ್ತಾಗ್ತಿದ್ದ ಏನಂತಂದ್ರೆ, ಶ್ರೀಗಳು ನಿಜವಾಗ್ಲೂ ಕೂಡ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಈಗಾಗಲೇ ಬೇರೆ ಬೇರೆ ಮಠಗಳ ಶ್ರೀಗಳ ಬಗ್ಗೆ ಕೂಡ ಒಂದ್ ರೀತಿಯಾದಂತ ಅಪಪ್ರಚಾರಗಳ ಜೊತೆಗೆ ಅವರ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಿದ್ದಂಗೆ, ಈ ಒಂದು ಬಂಡೆ ಮಠದ ಶ್ರೀಗಳ ವಿಚಾರವೂ ಕೂಡ ಅದೇ ರೀತಿ ಹೊರಗಡೆ ಬಂದ್ರೆ ಮಠದ ಮರ್ಯಾದೆ ಹಾಗೂ ನನ್ನ ಮರ್ಯಾದೆ ಕೂಡ ಹಾಳಾಗುತ್ತೆ ಅಂತ ಸ್ವಾಮೀಜಿಯವರು ನೊಂದಿದ್ರು, ಇದರಿಂದಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಇದೀಗ ಬೆಳಕಿಗೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಶ್ರೀಗಳ ವಿಡಿಯೋ ಈಗ ಒಂದು ವೈರಲ್ ಆಗಿರುವಂತದ್ದು. ಈ ಒಂದು ವಿಡಿಯೋವನ್ನ ಯಾರು ವೈರಲ್ ಮಾಡ್ತಾ ಇರುವಂತವ್ರು, ನಿಜಕ್ಕೂ ಕೂಡ ವಿಡಿಯೋವನ್ನ ಯಾರು ಮಾಡಿಟ್ಕೊಂಡಿದ್ದವರು? ಯಾಕಂದ್ರೆ ಆ ವಿಡಿಯೋವನ್ನ ಸ್ಪಷ್ಟವಾಗಿ ಗಮನಿಸಿದ್ರೆ ಅದನ್ನ ಒಂದು CD ಮಾಡ್ಕೊಂಡು CD ಪ್ಲೇ ಆಗ್ತಾ ಇರುವಂತ ವಿಡಿಯೋವನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿ ವೈರಲ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ವಿಡಿಯೋವನ್ನ ಯಾರು ವೈರಲ್ ಮಾಡ್ತಾ ಇರುವಂತದ್ದು, ಈ ವಿಡಿಯೋ ವೈರಲ್ ಮಾಡೋದಕ್ಕೆ ಕಾರಣ ಏನು ಎಂಬುದು ಕೂಡ
ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಇಡೀ ಪ್ರಕರಣಕ್ಕೆ ಕೂಡ ಇದೀಗ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಪೊಲೀಸ್ ತನಿಖೆ ಯಾವ ಆಯಾಮದಲ್ಲಿ ನಡೀತಾ ಇದೆ, ಯಾಕಂದ್ರೆ ಈ ಎಲ್ಲಾ ವಿಡಿಯೋಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡು ಪೊಲೀಸ್ ಅವರು ತನಿಖೆಯನ್ನ ಮಾಡಬೇಕಾಗಿತ್ತು. ಯಾರು ವಿಡಿಯೋನ್ನ ಮಾಡಿಟ್ಕೊಂಡಿದ್ರೆ ಅಥವಾ ವಿಡಿಯೋ ಎಲ್ಲಿ ಸಿಕ್ಕಿದೆ ಆ ಬಗ್ಗೆ ಕೂಡ ತನಿಖೆ ಆಗ್ಬೇಕಾಗಿತ್ತು. ಆದ್ರೆ ಆ ಒಂದು ಯಾವುದೇ ವಿಚಾರಗಳು ಕೂಡ ಎಫ್ಐಆರ್ ನಲ್ಲಿ ನಮೂದಾಗಿಲ್ಲ. ಇದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇರುವಂತದ್ದು. ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಕೂಡ ಮತ್ತಷ್ಟು ಪ್ರಕರಣದ ಒಂದು ತನಿಖೆ ದಿಕ್ಕು ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆಯಾಗಿರುವಂತದ್ದು. ವಿದ್ಯಾ.